ನಮಸ್ಕಾರ ದೋಸ್ತ, ಈ ವಿಡಿಯೋ ಸಾಂಗ್ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮರಿಂದ ಸಬ್ಸ್ಕ್ರೈಬ್ ಮಾಡಿರಿ. ತಪ್ಪದೆ ಬಾಜು ಇರೋ ಗಂಟೆ ಬಟನ್ ಒತ್ತಿರಿ. ಗಂಟೆ ಬಟನ್ ಒತ್ತೋದ್ರಿಂದ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ. ಯಾವ ರೀತಿ ಕಷ್ಟ ಬರದ ಹಾಗೆ ಕಾಪಾಡುವ ಭಾರ ನಿನ್ನೆ ಕೊಡಿದೆ.
ಸರಿತಾ ಶ್ರೀ ಭಾವೇಶ್ವರಿ ಆರಾಧನೆಯಲ್ಲಿ ಕುಳಿತುಕೊಂಡು ಪತಿ ಪರಮಾತ್ಮನಂತ ಪತಿ ದೇವ ಸಿಗಲಿ ಎಂದು ಬೇಡಿಕೊಳ್ಳುತ್ತಿರುವೆ? ಇಲ್ಲಣ್ಣ, ನಾನು ಪತಿ ಬಗ್ಗೆ ಬೇಡ್ಕೊಳ್ಳಿಲ್ಲ. ಈ ನನ್ನ ಅಣ್ಣಂದಿರಿಗೆ ಯಾವಾಗ್ಲೂ ಸುಖ ಸಂತೋಷವನ್ನು ಕೊಡುವಂತ ಬೇಡ್ಕೊಳ್ಳೆ. ತೆಗೆದುಕೋ ಪ್ರಸಾದ. ಪ್ರಸಾದದ ಪುಣ್ಯ ಬಹಳ ದೊಡ್ಡದಿದೆಯಮ್ಮ, ದೊಡ್ಡದಿದೆ. ಅದಕ್ಕಂತಲೇ ಪ್ರತಿದಿನ ನಿತ್ಯ ಪೂಜೆ ಮಾಡುತ್ತಿರುವ ಈ ತಾಯಿ ಭಾವೇಶ್ವರಿಗೆ ಒಳ್ಳೆಯದಾಗಿ. ಅಣ್ಣ, ನಾನು ಪೂಜಿಸುವ ಪರಮಾತ್ಮನ ಪರಮ ದೃಷ್ಟಿಗಿಂತಲೂ ಹೆತ್ತವರನ್ನು ಕಳೆದುಕೊಂಡು ಹಸುವಿನ ದಾಹದಲ್ಲಿ ಅಲಿಂತಿರುವ ನನ್ನನ್ನು ಕರೆದುಕೊಂಡು ಬಂದು ಸಾಕಿ ಸಲಹಿ ತಂದೆ ತಾಯಿ ಹಾಗೆ ಪ್ರೀತಿ ವಾತ್ಸಲ್ಯ ತೋರಿಸಿದರಲ್ಲ, ನೀವೇ ನನ್ನ ಪಾಲಿನ ನಿಜವಾದ ದೇವರು. ಹೌದಣ್ಣ, ತಂಗಿ ಹೇಳುವ ಮಾತಿನಲ್ಲಿ ಸತ್ಯಾಂಶವಿದೆ. ಕಂಡ ಕಂಡ ಕಲ್ಲು ದೇವರನ್ನು ದೇವರೆಂದು ಪೂಜಿಸಿ 9 ತಿಂಗಳು ಹೊತ್ತು ಹೆತ್ತ ಮಾತಾ ಪಿತರನ್ನು ಅತಿ ಕ್ರೂರವಾಗಿ ನೋಡುವ ಕಲ್ಲು ಹೃದಯದ ಕಠಿಣ ಮಾನವರಷ್ಟಿಲ್ಲ ಈ ಸಮಾಜದಲ್ಲಿ. ಆದರೆ ಈ ನನ್ನಂತ ದೇವ ಮಾನವ ಮಾರ್ಗದಲ್ಲಿ ನಡೆದರೆ ಅದೇ ನಮ್ಮ ಬಾಳು ಸಾರ್ಥಕವಾಗುವುದು. ತಂಗಿ, ಈ ಮಹಾಮಂದಿರಕ್ಕೆ ಮಾಣಿಕ್ಯ ರತ್ನದ ಪ್ರತಿರೂಪವೇ ನೀನಾಗಿರುವಾಗ ನನಗೆ ನೀನೇ ಭಾಗ್ಯಲಕ್ಷ್ಮಿ ಅಮ್ಮ. ಸಾಕಪ್ಪ ಸಾಹಿತ್ಯದ ಸವಿ, ನಾನೇನ್ ಹೇಳಿದ್ಕೊಳ್ಳೋದು ಬಾಳ ಸಿಟ್ಟಿಗೆ ಬರ್ತೀನಿ ಅಂತ ಹೇಳ್ತಿಲ್ಲ ನೀನು, ತೆಗೆದುಕೋ. ಅಣ್ಣ, ನಿನಗೆ ಒಂದು ಗುಟ್ಟಿನ ವಿಷಯ ಹೇಳುವುದಿದೆ. ಹೇಳಪ್ಪ. ಆದರೆ ನಮ್ಮ ಮೂತು ತಂಗಿ ಹಾಡು ಹಾಡಿದರೆ ಹೇಳಬಲ್ಲಿ. ಹಾಡು ಹಾಡಮ್ಮ. ನನ್ ಜೊತೆಗೆ ನೀನು ಹಾಡ್ತೀಯ? ತುಂಬಿರಲೊಂದು ಸಿಂಗಾರಿ ನಿನ್ನ ಮಗಳು ಅಂಗಾರವಾಗಲೊಂದು ಹಾರೈಸುವೆ ನಾಯಿ ದಿನ ಹಾರೈಸುವೆ ನಾಯಿ ದಿನ
ಮಾಡಿದ್ದಾನೆ. ಇದೇ ಆ ಗುರುತಿನ ವಿಷಯ. ಓಹೋ ಮಗು ಬಂದೇ ಬಿಟ್ಟ. ಕಮಾನ್ ಮೈ ಫ್ರೆಂಡ್, ಇವರೇ ಅಣ್ಣ ನನ್ನ ಬಾಲ್ಯ ಸ್ನೇಹಿತ ಚಂದ್ರು ಅಂತ. ಇವರು ನಮಸ್ಕಾರ ಚಂದ್ರು. ನೋಡು ಚಂದ್ರು, ನನ್ನ ತಮ್ಮ ಅಶೋಕ ವಿದ್ಯೆ ಕಲಿತು ಪದವೀಧರನಾದನು. ಇನ್ನು ಮುಂದೆ ನೌಕರಿ ಹಿಡಿಯಬೇಕೆಂಬ ಆಶಯದಲ್ಲಿದ್ದಾನೆ. ಆದರೆ ದೇವರು ನಮಗೆ ಸಾಕಷ್ಟು ಆಸ್ತಿ. ನನ್ನ ಮನಸ್ಸಿಗೆ ನೆಮ್ಮದಿ.